ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮೋಹಿತ್ ವಾಸು. ಇವತ್ತಿನ ಈ ವಿಡಿಯೋದಲ್ಲಿ ಡಾಲಿ ದೇನಂಜಿ ಅವರ ಅಪ್ಕಮಿಂಗ್ ಟಾಪ್ 5 ಮೂವಿಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಹೊಸಬ್ರು ನೋಡ್ತಾ ಇದ್ದರೆ ಈ ಕೂಡಲೇ ಒಂದು ಸಬ್ಸ್ಕ್ರೈಬ್ ಆಗಿ ಬನ್ನಿ ವಿಡಿಯೋ ಶುರು ಮಾಡೋಣ. ನಂಬರ್ 1, 21 ಅವರ್ಸ್. ಈ ಚಿತ್ರ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಆಗಿದೆ. ಈ ಚಿತ್ರದಲ್ಲಿ ನಮ್ಮ ಡಾಲಿ ದೇನಂಜಿ ಅವರು ಹೀರೋ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಈ ಚಿತ್ರವನ್ನು ಡೈರೆಕ್ಷನ್ ಮಾಡಿರೋದು ಜಯಶಂಕರ್ ಅವರು. ಈ ಚಿತ್ರವನ್ನು ಡೈರೆಕ್ಷನ್ನ ಮಾಡಿದ್ದಾರೆ. ಒಂದು ಮಹಿಳೆ ನಾಪತ್ತೆ ಆದಾಗ ಆಗುವ ಸಮಯವನ್ನು 21 ಅವರ್ಸ್ ಆಗಿ ಈ ಚಿತ್ರದ ನೇಮನ್ನು ಅನೌನ್ಸ್ ಮಾಡಿದ್ದಾರೆ. ಈ ಚಿತ್ರದಲ್ಲಿ ನಮ್ಮ ಡಾಲಿ ಧನಂಜಯ್ ಅವರು ಒಬ್ಬ ಖಡಕ್ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರನ್ನು ಮಾಡ್ತಾ ಇದ್ದಾರೆ. ನಮ್ಮ ಡಾಲಿ ಧನಂಜಯ್ ಅವರಿಗೆ ಒಂದು ಕಂಬ್ಯಾಕ್ ಸಿಗಬೇಕು. ಈ ಚಿತ್ರದಾರು ಸಿಗುತ್ತಾ ನೋಡೋಣ. ನಂಬರ್ 2, ಒನ್ಸ್ ಅಪಾನ್ ಎ ಟೈಮ್ ಜಮಲ್ಲಿ ಗುಡ್ಡ. ಈ ಚಿತ್ರದಲ್ಲಿ ನಮ್ಮ ಡಾಲಿ ಧನಂಜಯ್ ಅವರು ಹೀರೋ ಆಗಿ ಲೀಡ್ ರೋಲಲ್ಲಿ ನಟಿಸ್ತಾ ಇದ್ದಾರೆ. ಈ ಚಿತ್ರವನ್ನು ಡೈರೆಕ್ಷನ್ ಮಾಡಿರೋದು ಶಾಲ್ ಗೌಡ ಅವರು. ಈ ಚಿತ್ರವನ್ನು ಡೈರೆಕ್ಷನ್ ಮಾಡಿದ್ದಾರೆ. ಈ ಚಿತ್ರದಲ್ಲಿ ನಾಯಕಿಯಾಗಿ ನಮ್ಮ ಅದಿತಿ ಪ್ರಭುದೇವ್ ಅವರು ನಾಯಕಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಈ ಚಿತ್ರವು ಡಾಲಿ ಧನಂಜಯ್ ಅವರ ಒಂದು ಅಪ್ಕಮಿಂಗ್ ಬಿಗ್ಗೆಸ್ಟ್ ಮೂವಿ ಆಗಿದೆ. ಈ ಚಿತ್ರವು ಡಿಸೆಂಬರ್ 3, 2022 ಲಾಂಚ್ ಆಗ್ತಿದೆ. ಅಂದರೆ ಈ ವರ್ಷ ಕೊನೆ ತಿಂಗಳಲ್ಲಿ ಈ ಸಿನಿಮಾವು ಲಾಂಚ್ ಆಗ್ತಾ ಇದೆ. ಈ ಚಿತ್ರವು ಒಂದು ಡಿಫ್ರೆಂಟ್ ಲುಕ್ಕಲ್ಲಿ ನಮ್ಮ ಡಾಲಿ ಧನಂಜಯ್ ಅವರು ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ. ನಂಬರ್ 3, ಹೊಯ್ಸಳ. ಈ ಚಿತ್ರವನ್ನು ಡೈರೆಕ್ಷನ್ ಮಾಡ್ತಾ ಇರೋದು ವಿಜಯ್ ಎನ್ ಅವರು. ಈ ಚಿತ್ರವನ್ನು ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಈ ಚಿತ್ರದಲ್ಲಿ ನಮ್ಮ ಡಾಲಿ ಧನಂಜಯ್ ಅವರು ಖಡಕ್ ಪೊಲೀಸ್ ಆಫೀಸರ್ ಆಗಿ ಮಿಂಚ್ತಾ ಇದ್ದಾರೆ. ಈ ಚಿತ್ರವು ಡೇಟ್ ಆಲ್ರೆಡಿ ಅನೌನ್ಸನ್ನು ಕೂಡ ಮಾಡಿದ್ದಾರೆ. ಈ ಚಿತ್ರವು ಮಾರ್ಚ್ 30, 2023 ಈ ಚಿತ್ರವು ತೆರೆಯಲ್ಲಿ ಕಾಣಿಸ್ಕೊಳ್ತಾ ಇದೆ. ಈ ಚಿತ್ರವು ಒಂದು ಆ್ಯಕ್ಷನ್ ಡ್ರಾಮಾ ಮೂವಿ ಆಗಿದೆ. ನಂಬರ್ 4, ಪುಷ್ಪ 2. ಈ ಚಿತ್ರ ನಿಮಗೆಲ್ಲ ಗೊತ್ತೇ ಇರುತ್ತೆ. ಈ ಚಿತ್ರವನ್ನು ಡೈರೆಕ್ಷನ್ ಮಾಡೋದು ನಮ್ಮ ಸುಕುಮಾರ್ ಅವರು. ಅವರೇ ಬರೆದು ನಿರ್ದೇಶನವನ್ನು ಮಾಡಿರೋ ಪುಷ್ಪ 2. ಈ ಚಿತ್ರದಲ್ಲಿ ಅಲ್ಲು ಅರ್ಜುನ್ ಅವರು ಲೀಡ್ ರೋಲಲ್ಲಿ ನಟಿಸಿದ್ದಾರೆ. ರಶ್ಮಿಕಾ ಮದನ್ ಅವರು ನಾಯಕಿಯಾಗಿ ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಡಾಲಿ ಧನಂಜಯ್ ಅವರು ಒಂದು ಮುಖ್ಯವಾದ ಪಾತ್ರವನ್ನು ವಹಿಸಿದ್ದಾರೆ. ಈ ಚಿತ್ರದಲ್ಲಿ ನಮ್ಮ ಡಾಲಿ ಧನಂಜಯ್ ಅವರು ಜಾಕಿ ರೆಡ್ಡಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದರು. ಈ ಚಿತ್ರದ ಮೊದಲನೇ ಭಾಗ ಆಲ್ರೆಡಿ ರಿಲೀಸ್ ಆಗಿದೆ. ಎರಡನೇ ಪಾರ್ಟ್ ಆಗಿ ನಮ್ಮ ಡಾಲಿ ಧನಂಜಯ್ ಅವರು ಕೂಡ ಈ ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ. ಇದು ಡಾಲಿ ಧನಂಜಯ್ ಅವರ ಕೆರಿಯರನ್ನೇ ಚೇಂಜ್ ಮಾಡಿದಂತಹ ಸಿನಿಮಾ ಅಂತಲೇ ಹೇಳ್ಬೋದು. ಈ ಚಿತ್ರದಿಂದ ಡಾಲಿ ಧನಂಜಯ್ ಅವರಿಗೆ ತೆಲುಗುವಿಂದನೂ ಕೂಡ ಭಾಳಷ್ಟು ಆಡಿಯನ್ಸ್ಗಳು ಕೂಡ ಅಭಿಮಾನಿಗಳು ಇವರಿಗೆ ದೊರಕಿದರು. ಈ ಚಿತ್ರದ ಎರಡನೇ ಭಾಗ ಡಿಸೆಂಬರ್ 2023 ಲಾಂಚ್ ಆಗಬಹುದು. ನಂಬರ್ 5, ಉತ್ತರಾಖಂಡ. ಈ ಚಿತ್ರವನ್ನು ಕಾರ್ತಿಕ್ ಗೌಡ ಅವರು ಡೈರೆಕ್ಷನ್ನ ಮಾಡ್ತಾ ಇದ್ದಾರೆ. ಈ ಚಿತ್ರವು ಡಾಲಿ ಧನಂಜಯ್ ಅವರ ಕೆರಿಯರಲ್ಲೇ ಒನ್ ಆಫ್ ದಿ ಬೆಸ್ಟ್ ಮೂವಿ ಅಂತಲೇ ಹೇಳ್ಬೋದು. ಈ ಚಿತ್ರವು ಡಾಲಿ ಧನಂಜಯ್ ಅವರ ಹೈ ಬಜೆಟ್ ಮೂವಿ ಅಂತಲೇ ಹೇಳ್ಬೋದು. ಈ ಚಿತ್ರದಲ್ಲಿ ನಾಯಕಿಯಾಗಿ ನಮ್ಮ ಮಿನುಗುತಾರೆ ರಮ್ಯ ಅವರು ಹೀರೋಯಿನ್ ಆಗಿ ನಡೆಸ್ತಾ ಇದ್ದಾರೆ ಈ ಚಿತ್ರದಲ್ಲಿ. ಈ ಚಿತ್ರವು ಒಂದು ಒಳ್ಳೆ ಸಕ್ಸಸ್ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಯಾಕೆಂದರೆ ಈ ಚಿತ್ರದಲ್ಲಿ ನಮ್ಮ ಮಿನುಗುತಾರೆ ರಮ್ಯ ಅವರು ಹೀರೋಯಿನ್ ಆಗಿ ನಡೆಸ್ತಾ ಇದ್ದಾರೆ. ನಮ್ಮ ನಟ ರಾಕ್ಷಸ ಡಾಲಿ ಧನಂಜಯ್ ಅವರು ಒಂದು ಡಿಫ್ರೆಂಟ್ ಲುಕ್ಕಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಈ ಚಿತ್ರಕ್ಕೆ ಒಂದು ಒಳ್ಳೆ ಸಕ್ಸಸ್ ಸಿಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಈ ಚಿತ್ರವು 2023 ಲಾಂಚ್ ಆಗಬಹುದು. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಡಾಲಿ ಧನಂಜಯ್ ಅವರ ಟಾಪ್ 5 ಮೂವಿಗಳ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಚಿತ್ರದಲ್ಲಿ ನಿಮ್ಮ ಫೇವ್ರೇಟ್ ಮೂವಿಯನ್ನು ಈ ಕೂಡಲೇ ಒಂದು ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಹೊಸಬ್ರು ಯಾರು ನೋಡ್ತಾರೆ ಈ ಕೂಡಲೇ ಒಂದು ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ಗೆ ಒಂದೊಂದು ಮೋಟಿವೇಶನ್ನ ತುಂಬಿಸುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮ್ಮ ವಿಡಿಯೋ ಇಲ್ಲಿವರೆಗೆ ನೋಡಿದ್ದಕ್ಕೆ.